ಹಾಯ್, ನನ್ನೆಲ್ಲ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ, ಸುಸ್ವಾಗತ. ಅಪಿ, ಕರ್ನಾಟಕದ ಭೂಗೋಳ ಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಕರ್ನಾಟಕದ ಭೂಗೋಳ ಶಾಸ್ತ್ರದಲ್ಲಿ ಈಗಾಗಲೇ 10 ವಿಡಿಯೋಗಳು ಕಂಪ್ಲೀಟ್ ಆಗಿದ್ದಾವೆ. ಇದು 11ನೇ ವಿಡಿಯೋ ಆಗಿರುತ್ತೆ. ಎಸ್ ಪ್ರಿಯ ಸ್ನೇಹಿತರೆ, ಅದೇ ಯಾವ್ದಾಗಿರುತ್ತೆ ಅಂತಂದ್ರೆ ಜನಸಂಖ್ಯೆ. ಹೌದಾ? ಎಷ್ಟನೇ ವಿಡಿಯೋ ಇದು? 11ನೇ ವಿಡಿಯೋ. 11ನೇ ವಿಡಿಯೋ. ಎಸ್, ಯಾವುದರ ಬಗ್ಗೆ ಮಾತಾಡೋಣ? ಜನಸಂಖ್ಯೆ. ಜನಸಂಖ್ಯೆ ಕುರಿತು ಈ ಒಂದು ಅಧ್ಯಾಯದಲ್ಲಿ ನಾವು ಮಾತಾಡೋಣ. ಅಪ್ಪಿ, ಭಾರತದಲ್ಲಿ ಭಾರತದ ಜನಸಂಖ್ಯೆ ಸಂಪೂರ್ಣವಾಗಿ ಹೇಳಿದ್ದೀನಿ. 2011ರ ಜನಗಳಿತೆ ಆ ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಹಿಡ್ಕೊಂಡು ಬಂದು ಅಷ್ಟು ಹೇಳಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ನೋಡಿ ಕ್ಲಾಸ್. ಭಾರತದ ಜನಗಣತಿ ನೋಡಿ, ಕರ್ನಾಟಕದ ಜನಗಣತಿ ನೋಡ್ಕೊ. ಹೌದಾ? ಎಸ್, ಕರ್ನಾಟಕದಲ್ಲಿ ಸಂಪೂರ್ಣ ವಿಷಯದ ಕುರಿತು ಚರ್ಚೆ ಮಾಡುತ್ತಿರುವ ಮೊದಲ ವ್ಯಕ್ತಿ ನಾನು. ಅದರ ಸದುಪಯೋಗವನ್ನು ಪಡೆದುಕೋ. ನಾನು ಈ ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ರೀಚ್ ಆಗಬೇಕನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಮಾಡ್ತಾ ಇದ್ದೀನಿ ಪ್ರಿಯ ಸ್ನೇಹಿತರೆ. ಅದಕ್ಕೆ ನಿಮ್ಮ ಬೆಂಬಲ ಬೇಕು. ದಯಮಾಡಿ ನಾನು ಕೇಳುವ ಒಂದು ಸಹಾಯವನ್ನು ನೀವು ಮಾಡಿಕೊಡಿ. ಇದು ನೀವು ಎಲ್ಲರಿಗೆ ಹಂಚಿ ಬಿಡಬೇಡಿ. ಲೈಬ್ರರಿಗೆ ಕುಂತು ಓದ್ತಾ ಇದೀಯಾ, ಒಂದೆರಡು ಸೆಕೆಂಡ್ ಏನಾಗಲ್ಲ. ನಿಮಗೇನಾದರೂ ಭೂಗೋಳ ಶಾಸ್ತ್ರ ಸಂಪೂರ್ಣವಾಗಿ ಅರ್ಥ ಆಗ್ತದೆ, ಯೂಟ್ಯೂಬ್ನಲ್ಲಿ ಹೋಗಿ ಮಂಜುನಾಥ್ ಸರ್ ಜಿಯೋಗ್ರಫಿ ಕ್ಲಾಸ್ ಅನ್ನ ಕೇಳಿ ಅಂತ ಒಂದು ಮಾತು ಹೇಳ್ಬಿಡು ಸಾಕು. ಎಲ್ಲಾದರೂ ನಿಮಗೆ ಸ್ಟೂಡೆಂಟ್ಸ್ ಕಂದ್ರೆ ಇದೊಂದು ಮಾತು ಹೇಳು ಸಾಕು. ಇದು ಬಿಟ್ಟು ನನಗೆ ಮತ್ತೇನು ಮಾಡಬೇಡ. ಯಾಕಂದ್ರೆ ಅಪ್ಪಿ, ನಾನು ಸಂಪೂರ್ಣವಾಗಿ ವಿಷಯ ಬಿಟ್ಟು ಕೊಡ್ತಾ ಇರೋದು ಕೆಲವೊಬ್ಬರಿಗೆ ಅದು ಮುಳ್ಳಾಗಿದೆ. ನನಗೆ ಯಾರೂ ಸರಿಯಾದ ಸಪೋರ್ಟ್ ಅನ್ನು ಮಾಡ್ತಾ ಇಲ್ಲ. ಏನೇ ಇರಲಿ, ಮಾನವನ ಒಂದು ಸ್ವಾಭಾವಿಕ ಗುಣನೇ ಹಾಗೆ. ಮನುಷ್ಯನ ಬೆಳವಣಿಗೆಯನ್ನು ಕೆಲವರು ಮಾತ್ರ ಸಹಿಸಿಕೊಳ್ಳುತ್ತಾರೆ, ಅದರಲ್ಲಿ ನನ್ನ ವಿದ್ಯಾರ್ಥಿಗಳ ಅತಿ ಹೆಚ್ಚು. ನನ್ನ ಕುಟುಂಬ, ನೀವೇ ನನ್ನ ಕುಟುಂಬ ಅಂತ ಹೇಳುತ್ತಾ ಈ ತರಗತಿಯನ್ನು ಪ್ರಾರಂಭಿಸೋಣ. ಎಸ್, ಥ್ಯಾಂಕ್ ಯು. ಇಲ್ಲಿ ಪಾಪ್ಯುಲೇಷನ್ ಕರ್ನಾಟಕದ್ದು, ಭಾರತದಾಗಿದೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀರಪ್ಪಿ. ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಅಂತ ಬಂದಾಗ ನಿಮಗೆ ಗೊತ್ತು, 191,791 ಚದರ ಕಿಲೋಮೀಟರ್ ನಮ್ಮ ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಇದೆ. ಕರ್ನಾಟಕ ಭಾರತದ ರಾಜ್ಯಗಳಲ್ಲಿ ವಿಸ್ತೀರ್ಣದಲ್ಲಿ ಕರ್ನಾಟಕ 8ನೇ ಸ್ಥಾನ ಇದೆ. ಪಾಪ್ಯುಲೇಷನ್ ಅಲ್ಲಿಯೂ ಸಹ 8ನೇ ಸ್ಥಾನ ಇದೆ. ಪ್ರಸ್ತುತ ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟಿದೆ ಅಂತಂದ್ರೆ 5.05% ಅಷ್ಟನ್ನು ಒಳಗೊಂಡಿದೆ. ಹೌದಾ? ಇಲ್ಲಿ ನೋಡಿ, ಕಂಪೇರ್ ಭಾರತ ಮತ್ತು ಕರ್ನಾಟಕಕ್ಕೆ ನೋಡ್ಕೊಂಡ್ ತಗೋಣ. ವಿಸ್ತೀರ್ಣದಲ್ಲಿ ಭಾರತ 387,763 ಚದರ ಕಿಲೋಮೀಟರ್. ಅಪ್ಪಿ, ಡಾಟಾ ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಕರ್ನಾಟಕ ಅಂತ ಬಂದಾಗ 191,791 ಚದರ ಕಿಲೋಮೀಟರ್ ಭಾರತದ ಇಷ್ಟರಲ್ಲಿ, ಇಷ್ಟು ಕರ್ನಾಟಕ ಇದೆ. 302,091,000 ನಿಯರೆಸ್ಟ್ 200,000. 2011ರ ಜನಗಣತಿ ಪ್ರಕಾರ 121 ಕೋಟಿ. ಈಗಂತೂ ಬಿಡಿ, 135 ದಾಟಿದೆ. ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಪಡ್ಕೊಳ್ಳುತ್ತೆ ಭಾರತ. ಈಗ 2 ಇತ್ತು 2011ರ ಜನಗಣತಿ, ಈಗ ದಾಟಿದೆ. ಆಕ್ಚುಲಿ 2021ರ ಜನಗಣತಿ ಆಗ್ಬೇಕಿತ್ತು. ಏನ್ ಮಾಡ್ತೀರಾ, ಕರೋನಾದ ಸಮಯ ಒಂದು ಇದು ಪ್ರಭಾವದಿಂದ 21ರ ಜನಗಣತಿ ಆಗ್ಲಿಲ್ಲ, ದಶಕವಾರು ಜನಗಣತಿ ಆಗ್ಲಿಲ್ಲ. ಇರ್ಲಿ, ಕರ್ನಾಟಕದಲ್ಲಿ 6.1 ಕೋಟಿ, 121ರಲ್ಲಿ 6.1 ಕೋಟಿ ಕರ್ನಾಟಕ ಇದೆ. ಪುರುಷರ ಪ್ರಮಾಣ ನೋಡಿ, 62,37,748 ಇದೆ. ಕರ್ನಾಟಕದಲ್ಲಿ ಬಂದ್ಬಿಟ್ಟು 4.9% ಅಷ್ಟಿದೆ. ಭಾರತದ 100% ಅಲ್ಲಿ 4.9% ನಮ್ಮ ಕರ್ನಾಟಕ ಇದೆ. ಡಾಟಾ ಬಹಳ ಇಂಪಾರ್ಟೆಂಟು. 58,64,69,174 ಮಹಿಳೆಯರಿದ್ರೆ ಕರ್ನಾಟಕದಲ್ಲಿ 100% ಅಲ್ಲಿ 5.1% ಮಹಿಳೆಯರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಭಾರತಕ್ಕೆ ಕಂಪೇರ್ ಮಾಡಿದ್ರೆ. ಜನಸಾಂದ್ರತೆಯಲ್ಲಿ 381. ಹೌದಾ? ಜನಸಾಂದ್ರತೆ ಅಂದ್ರೆ 1 ಚದರ ಕಿಲೋಮೀಟರ್ ಒಳಗಡೆ ವಾಸಿಸುವ ಜನಸಂಖ್ಯೆ ಸರಾಸರಿ 381 ಭಾರತದಲ್ಲಿ. ಕರ್ನಾಟಕದಲ್ಲಿ 319 ಇದೆ. ಡಾಟಾ ಇಂಪಾರ್ಟೆಂಟ್. ಆಗಿ ಲಿಂಗಾನುಪಾತ 1,000 ಪುರುಷರಿಗೆ ಅಂತ ಬಂದಾಗ 940, ಇಲ್ಲಿ ಬಂದ್ಬಿಟ್ಟು 968. ಭಾರತಕ್ಕೆ ಲಿಂಗಾನುಪಾತ ಕರ್ನಾಟಕ ಜಾಸ್ತಿ. ಸಾಕ್ಷರತೆ 74.04% ಭಾರತ ಇದೆ, ನಮ್ಮ ಕರ್ನಾಟಕ 75.60. ಅಪಿ ಬಹಳ ಬಹಳ ಇಂಪಾರ್ಟೆಂಟ್, 75.60% ಯಾವ್ದಿದೆ ಕರ್ನಾಟಕ. ಡಾಟಾ ಕೇಳ್ತಾನೆ ನೋಡಿ. ಪುರುಷರ ಸಾಕ್ಷರತೆ 82.14%, ಕರ್ನಾಟಕದಲ್ಲಿ 82.85%, ಮಹಿಳೆಯರು 65.46%, 82.85%. 2001ರಿಂದ 2011ರ ದಶಕವಾರು ಬೆಳವಣಿಗೆ ಎಷ್ಟು ಬೆಳವಣಿಗೆ ಆಗಿದೆ ಅಂತಂದ್ರೆ 17.64%, 15.67%. ಸ್ವಲ್ಪ ಇದೆ ಡಾಟಾವನ್ನು ನೋಡ್ಕೊಳ್ಳಿ. ಈಗ ಇಳಿಯೋಣ ಕರ್ನಾಟಕಕ್ಕೆ. ಇಲ್ಲಿ ಕರ್ನಾಟಕದ ಜನಸಂಖ್ಯೆ ಅಂತ ಬಂದಾಗ ಒಟ್ಟು 6,11,30,704 ಜನಸಂಖ್ಯೆ 2011ರ ಜನಗಣತಿ ಪ್ರಕಾರ ಇದೆ. ಈಗ ದಾಟಿದೆ, 8 ದಾಟಿದೆ. ಜಿಲ್ಲಾವಾರು ಜನಸಂಖ್ಯೆಯ ಪ್ರಮಾಣ 2011ರಲ್ಲಿ ನೋಡಬೇಕಾದ್ರೆ
ಕೇಳ್ತಾನೆ ಪ್ರಶ್ನೆ. ಪ್ರಶ್ನೆ ಹೆಂಗೆ ಬಿಡುತ್ತೆ ಗೊತ್ತಿರಲಿಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಈ ಕೆಳಗಿನ ಜಿಲ್ಲೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತಾನೆ. ಇಷ್ಟು ದಿನ ಏನ್ ಕೇಳ್ತಿದ್ದ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಯಾವುದು, ಸಿಂಗಲ್ ಶೂಟ್. ಈಗ ಹಂಗಲ್ಲ, ಈ ಕೆಳಗೆ ಕೊಟ್ಟಿರುವ ಜಿಲ್ಲೆಗಳನ್ನು ಇಳಿಕೆ ವಾರು ಬರೀರಿ ಅನ್ಬಿಡ್ತಾನ. ಅದಕ್ಕೆ ಅಟ್ಲೀಸ್ಟ್ ಮೂರು ಗೊತ್ತಿರ್ಬೇಕು, ನಾಲ್ಕನೇದಾದ ಉಳಿದಿದ್ದೇ ಇರುತ್ತೆ ಇಳಿಕೆ ಕ್ರಮದಲ್ಲಿ. ಫಸ್ಟ್ ಯಾವುದು, ಬೆಂಗಳೂರು, ಬೆಳಗಾವಿ, ಮೈಸೂರು, ತುಮಕೂರು. ಇಂಗೂ ಪ್ರಶ್ನೆ ಕೇಳಬಹುದು, ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಜಿಲ್ಲೆಗಳನ್ನು ಕೇಳಬಹುದು. ಉಲ್ಟಾ ಕಡಿಮೆ ಬಂದ್ರೆ ಪ್ರಶ್ನೆ ಇದೆ ಕೊಡು. ನಂತರ ಬೆಂಗಳೂರು, ಗ್ರಾಮಾಂತರ, ಚಾಮರಾಜನಗರ, ಗದಗ. ಇಲ್ಲಿ ಮ್ಯಾಪ್ ಮುಖಾಂತರ ನೋಡಿ, ಫಸ್ಟ್ ಯಾವ್ದಿದೆ, ಬೆಂಗಳೂರು, ನಂತರ ಬೆಳಗಾವಿ, ನಂತರ ಮೈಸೂರು, ನಂತರ ತುಮಕೂರು. ಹೌದಾ, ಕಡಿಮೆ ಅಂತ ನೋಡೋದಾದ್ರೆ ಫಸ್ಟು ಕೊಡಗು, ನಂತರ ಬಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ನಂತರ ಗದಗ. ಮ್ಯಾಪ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಈಸಿ ಆಗಿಬಿಡುತ್ತೆ ನಿಮಗೆ. ಹೌದಾ, ಇಲ್ಲಿ ಕರ್ನಾಟಕದ ಲಿಂಗಾನುಪಾತ ಅಂದ್ರೆ 1000 ಪುರುಷರಿಗೆ ಅಂತ ಬಂದಾಗ 2011 ಜನಗಣತಿ ಪ್ರಕಾರ ಲಿಂಗಾನುಪಾತದಲ್ಲಿ ಉಡುಪಿ ಹೈಯೆಸ್ಟ್ ನೋಡಿ, ಅಂದ್ರೆ 93, ಇನ್ನೂ 93 ಮಹಿಳೆಯರು ಜಾಸ್ತಿ ಇದ್ದಾರೆ 1000 ಪುರುಷರಿಗೆ. ಹೌದಾ, ಈ ರೀತಿ ಲಿಂಗಾನುಪಾತ ಉಡುಪಿ ಫಸ್ಟ್ ಇದೆ, ಉಡುಪಿ ಆದ್ಮೇಲೆ ಕೊಡಗು, ದಕ್ಷಿಣ ಕನ್ನಡ, ಆಮೇಲೆ ಚಿಕ್ಕಮಗಳೂರು. ಇವೆಲ್ಲ ಒಂದೇ ಕಡೆ ಗಡಿ ಹಂಚಿಕೊಂಡಿರ್ತಕ್ಕಂಥ ರಾಜ್ಯಗಳು ನೋಡಿ, ಸಾರಿ ಜಿಲ್ಲೆಗಳು ನೋಡಿ. ಹೌದಾ, ಉಡುಪಿ, ಕೊಡಗು, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು. ಹೌದಾ, ಲಿಂಗಾನುಪಾತದಲ್ಲಿ ಕಡಿಮೆ ಅಂತ ಬಂದಾಗ ಬೆಂಗಳೂರು 808, ಬಹಳ ಕಡಿಮೆ ಇದು. ಬೆಂಗಳೂರು ಗ್ರಾಮಾಂತರ, ಹಾವೇರಿ, ಬೀದರ್ ಅತಿ ಕಡಿಮೆ ಲಿಂಗಾನುಪಾತ. ಅಪ್ಪ ಇಳಿಕೆ ಕ್ರಮ ನೋಡ್ಕೊಂಡಿರ ನೀನು, ಇಲ್ಲಿ ಮ್ಯಾಪ್ ನೋಡ್ಕೊಂಡು ಬಹಳ ಇಂಪಾರ್ಟೆಂಟ್. ಮ್ಯಾಪ್ ನೋಡೋದಾದ್ರೆ ನೋಡಿಗ, ಇಲ್ಲೆಲ್ಲ ಕರಾವಳಿ, ಫಸ್ಟ್ ಇದೇ ಇದೆ, ಸೆಕೆಂಡ್ ಇದೇ ಇದೆ, ಥರ್ಡ್ ಇದೆ, ಫೋರ್ತ್ ಇದೆ, ಅಂದ್ರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಒಂದೇ ಕಡೆ ಇದೆ ಅಂತಂದೇಳಿ. ಇಲ್ಲಿ 2 ಇಲ್ಲ, 1, 2, 3, 4 ಸೀದಾ ಹಿಂಗ್ ಬಂದ ಹಿಂಗ್ ಹೋಗ್ಬಿಡ್ಬೋದು ಮ್ಯಾಪ್ನಲ್ಲಿ, ಈಸಿ ಆಗ್ಬಿಡುತ್ತೆ. ಯಾವ್ದ್ಯಾವ್ದು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಗದಗ, ಸೀದಾ ಬೀದರ್, ಸಾರಿ ಹಾವೇರಿ, ಹಾವೇರಿ ಸೀದಾ ಬೀದರ್ ಮೇಲ್ ಬರುತ್ತೆ ಗದಗ, ಸಾರಿ. ಹೌದಾ, ಕರ್ನಾಟಕದಲ್ಲಿ ಒಟ್ಟು 1000 ಪುರುಷರಿಗೆ 968 ಅಂತ ಅರ್ಥ. ಓಕೆ, ಗೊತ್ತಿರ್ಲಪ್ಪಿ, ಡಾಟಾಗಳನ್ನ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಇದಾದ ನಂತರ ನೆಕ್ಸ್ಟ್ ಸಾಕ್ಷರತೆ, ಬರ್ತಾ ಬರ್ತಾ ಇನ್ಕ್ರೀಸ್ ಆಗ್ತಾ ಇದೆ ಸಾಕ್ಷರತೆ, ಹೆಚ್ಚಾಗ್ತಾ ಇದೆ. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆ ಅಂತ ಬಂದಾಗ ನೋಡಿ, ದಕ್ಷಿಣ ಕನ್ನಡ ಅತಿ ಹೆಚ್ಚು ಸಾಕ್ಷರತೆ ಇದೆ, ದಕ್ಷಿಣ ಕನ್ನಡ 93.31% ಇದೆ. ನಂತರ ಬೆಂಗಳೂರು, ಉಡುಪಿ, ಉತ್ತರ ಕನ್ನಡ. ಅಪಿ ಬೆಂಗಳೂರು ಬಿಟ್ಬಿಡಿ, ಇವು ಮೂರು ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಮೂರು ಕರಾವಳಿ. ಮೀನ್ ಜಾಸ್ತಿ ತಿಂತಾರೆ ಅವರು ಕರಾವಳಿ ಪ್ರದೇಶದಲ್ಲಿ, ಆಮೇಲೆ ಶಾರ್ಪ್ ಜಾಸ್ತಿ ಅವರು ನೋಡಿ, ಅಲ್ಲಿ ಜಾಸ್ತಿ ಇದೆ. ಏನಂದ್ರೆ ಸಾಕ್ಷರತೆ ತುಂಬಾ ಚೆನ್ನಾಗಿದೆ. ಅತಿ ಕಡಿಮೆ ಸಾಕ್ಷರತೆ ಯಾದಗಿರಿ, ರಾಯಚೂರು, ಚಾಮರಾಜನಗರ, ಕಲಬುರಗಿ. ಇದರಲ್ಲಿ ಮೂರು ನಮ್ಮವೇ ಉತ್ತರದ್ವೇ ಇದಾವೆ. ಹೌದಾ, ಇಲ್ಲೇ ಬರ್ತಾವೆ ಯಾದಗಿರಿ ಜೊತೆಗೆ ನೋಡು, ಯಾದಗಿರಿ, ರಾಯಚೂರು, ಕಲಬುರಗಿ ಜೊತೆಗೆ ಇದಾವೆ. ಹೌದಾ, ಇಲ್ಲಿ ಮೂರನೇ ಚಾಮರಾಜನಗರ ಇದೆ, ಅದೊಂದು ಯಾಕಕ್ಕೆ ಕೆಳಗಿಂದಿದೆ, ಎಲ್ಲ ನಮ್ಮವೇ ಇದಾವೆ ಬರೀ ಈಶಾನ್ಯ ಕರ್ನಾಟಕದಲ್ಲಿ. ಹೌದಾ, ನಮ್ ಕಡೆ ಅಂತ್ರೂ ಸಹ ಸಾಕ್ಷರತೆ ಕಡಿಮೆ ಆಗ್ತಾ ಇದೆ. ಇದರ ಬಗ್ಗೆ ಕರ್ನಾಟಕ ಸರ್ಕಾರ ಅತಿ ಹೆಚ್ಚು ಆದ್ಯತೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯದ ಕೊರತೆನೂ ಸಹ ತುಂಬಾ ಇದೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಕೊರತೆ ಇದೆ. ಹೌದಾ, ಅನುಭವ ನೋಡಿದವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಹೌದಾ, ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳ್ತಾ ಇದ್ದೀವಿ. ಯಾದಗಿರಿ, ರಾಯಚೂರು, ಚಾಮರಾಜನಗರ, ಕಲಬುರಗಿ, ಆಕ್ಚುಲಿ ಕಲಬುರಗಿ ಇತ್ತು, ಯಾದಗಿರಿ ಪ್ರತ್ಯೇಕ ಆಗಿದ್ದಕ್ಕೆ ಯಾದಗಿರಿಗೆ ಹೋಯ್ತದೆ. ಹೌದಾ, ಇಲ್ಲಿ ಸಾಕ್ಷರತೆ ಅಂತ ಬಂದಾಗ ಇದನ್ನ ಜನಗಣತಿಯಲ್ಲಿ ಯಾಕೆ ಆಡ್ ಮಾಡೋದು, ಅಪ್ಪ ಇಲ್ಲಿ ಎಷ್ಟು ಚೆನ್ನಾಗಿ ನೋಡಿ, ಒಳ್ಳೆ ಕಾಂಪಿಟೇಷನ್ ನಡೆಯುತ್ತೆ. ಯಾದಗಿರಿ ಲಾಸ್ಟ್ ಇದೆ, ದಕ್ಷಿಣ ಕನ್ನಡ ಫಸ್ಟ್ ಇದೆ, ಇವರಿಗೂ ಕಾಂಪಿಟೇಷನ್ ಬಿಡುತ್ತೆ. ಇಲ್ಲಿ ದಕ್ಷಿಣ ಕನ್ನಡ ಏನ್ ಮಾಡುತ್ತೆ, ನಾನು ಪ್ರಥಮ ಸ್ಥಾನವನ್ನು ಎಂದಿಗೂ ಕಳ್ಕಬಾರ್ದಂತ ಅದು ಪೈಪೋಟಿ ಮಾಡ್ತಾನೆ ಇರುತ್ತೆ. ನಾನು ಕೊನೆಯ ಸ್ಥಾನದಿಂದ ಮೇಲ್ ಬರ್ಬದಂತ ಇವರು ಪೈಪೋಟಿ ಮಾಡ್ತಿರ್ತಾರೆ. ಇಲ್ಲಿ ಎಲ್ಲರೂ ಪೈಪೋಟಿ ಮಾಡ್ತಾನೆ ಇರ್ತಾರೆ, ಯಾಕಂದ್ರೆ ಪ್ರತಿ ದಶಕವಾರು 10 ವರ್ಷಗಳಿಗೊಮ್ಮೆ ನಾವು ಜನಗಣತಿಯಲ್ಲಿ ಸಾಕ್ಷರತೆ ಮಾಡೋದ್ರಿಂದ ನಾವು ಮುಂದಕ್ಕೆ ಹೋಗ್ಬೇಕು, ಮುಂದಕ್ಕೆ ಹೋಗ್ಬೇಕಂತ. ಇವರಿಗೆ ನಾವು ಅದೇ ಸ್ಥಾನ ಕಾಪಾಡ್ಕೋಬೇಕಂತ ಇವರಿಗೆ ಇಲ್ಲಿ ಕಾಂಪಿಟೇಷನ್ ಬಿಡುತ್ತೆ. ಹೌದಾ, ಎಸ್ ಪ್ರಿಯ ಸ್ನೇಹಿತರೆ, ಸಾಕ್ಷರತೆಯಲ್ಲಿ ಕರ್ನಾಟಕದ ಒಟ್ಟು ಸಾಕ್ಷರತೆ 75.60%, ಪುರುಷರ ಸಾಕ್ಷರತೆ 82.85%, ಮಹಿಳೆಯರ ಸಾಕ್ಷರತೆ 68.13%. ಹೌದಾ, ಎಸ್ ನೋಡಿ ಗೊತ್ತಿರ್ಲಿ ನೋಡಿ, ಸಾಕ್ಷರತೆ ಕರಾವಳಿ ಪೂರಾ, ಇಲ್ಲಿ ಸಾಕ್ಷರತೆ ಪೂರಾ ಕಡಿಮೆ. ಎಸ್ ಪ್ರಿಯ ಸ್ನೇಹಿತರೆ, ಜನಸಾಂದ್ರತೆ
ಅಂದ್ರೆ ಒಂದು ಚದರ ಕಿಲೋಮೀಟರ್ ಒಳಗಡೆ ಇರುವ ಜನಸಂಖ್ಯೆ ಸಾಂದ್ರತೆ, ಒಟ್ಟು ಜನಸಂಖ್ಯೆಯನ್ನ 2011 ಜನಗಣತಿಯಲ್ಲಿ ಕರ್ನಾಟಕದ ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ಗೆ 319 ಇದೆ, ಭಾರತ 382 ಇದೆ. ಕೇಳಿದನ ಡಾಟಾ? ಕೇಳ್ತಾನೆ ಇಲ್ಲಿ, ಡಾಟಾ ಬಹಳ ಇಂಪಾರ್ಟೆಂಟ್ ನೋಡಿ. ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ, ಸಾರಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ, ಇದು ಕಡಿಮೆ ಆಗಿದೆ. ಈ ಕಡೆ ಬರಬಾರ್ದು ಇದು, ಒಂದ್ ನಿಮಿಷ ಉಲ್ಟಾ ಪಲ್ಟಾ ಆಗೈತೆ. ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆಗಳು, ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಬೆಂಗಳೂರು. 1 ಚದುರ ಕಿಲೋಮೀಟರ್ನಲ್ಲಿ 4378 1 ಚದುರ ಕಿಲೋಮೀಟರ್ನಲ್ಲಿ ವಾಸಿಸುವ ಸರಾಸರಿ ಜನಸಂಖ್ಯೆ. ಅತಿ ಕಡಿಮೆ ಕೊಡಗು ಬರೀ 135 4000 100 ಎಷ್ಟು ಡಿಫ್ರೆನ್ಸ್ ನೋಡಿ, ಲಾಟ್ ಆಫ್ ಡಿಫ್ರೆನ್ಸ್. ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಪರಿಸರ ಹದಗೆಟ್ಟಿದೆ. ಎಕನಾಮಿಕಲಿ ಸ್ಟ್ರಾಂಗ್ ಇದೆ ಬೆಂಗಳೂರು ನಗರ, ಪರಿಸರದಲ್ಲಿ ವೀಕ್ ಆಗಿದೆ. ಎಕನಾಮಿಕಲಿ ವೀಕ್ ಇರ್ಬೋದು, ಪರಿಸರದಲ್ಲಿ ಸ್ಟ್ರಾಂಗ್ ಇದೆ. ಅಂದ್ರೆ ಎಕನಾಮಿಕಲಿ ಗ್ರೋತ್ ಆದ ಪ್ರದೇಶದಲ್ಲಿ ಎನ್ವಿರಾನ್ಮೆಂಟ್ ವೀಕ್ ಇರುತ್ತೆ, ಎನ್ವಿರಾನ್ಮೆಂಟ್ ಗ್ರೋತ್ ಆದಲ್ಲಿ ಎಕನಾಮಿಕಲಿ ವೀಕ್ ಇರುತ್ತೆ. ಇವರ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ಉಸಿರ ಸಿಗುತ್ತೆ, ಒಳ್ಳೆ ಆಹಾರ ಸಿಗುತ್ತೆ. ಇಲ್ಲಿ ನೆಮ್ಮದಿ ಇರಲ್ಲ, ಪೈಪೋಟಿ ಜಾಸ್ತಿ, ಎದ್ರ ಬೆಳಿಗ್ಗೆ ಸೀದಾ ದುಡಿಯಕ್ಕೆ ಹೋಗೋದು, ಸಂಜೆ ಆಗದ ಮನೆಗೆ ಬರೋದು, ಬಿಡೋದು. ಇವರಿಲ್ಲ, ಪ್ರಕೃತಿಯನ್ನ ನೋಡ್ಕೊಂತ ಆರಾಮ್ ಇರ್ತಾರೆ. ನನಗೆ ಇದೇ ಇಂಪಾರ್ಟೆಂಟ್ ಅಪ್ಪ, ಇದಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಆರೋಗ್ಯನೇ ಬಹಳ ಇಂಪಾರ್ಟೆಂಟ್. ಹೌದಾ? ಬೆಂಗಳೂರು, ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ. ಅಪ್ಪ ಇಳಿಕೆ ಕ್ರಮ ಗೊತ್ತಿರ್ಲಿ, ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ಇಳಿಕೆ ಕ್ರಮನೇ ಕೇಳ್ತಾನೆ, ಅತಿ ಕಡಿಮೆ ಜನಸಾಂದ್ರತೆ ಹೆಚ್ಚು ಜನಸಾಂದ್ರತೆ. ಇಲ್ಲಿ ಮ್ಯಾಪ್ ಅಲ್ಲಿ ನೋಡಿ, ಬೆಂಗಳೂರು ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ನಂತರ ಯಾವ್ದಿದೆ, ಮೈಸೂರು. ಅತಿ ಕಡಿಮೆ ಕೊಡಗು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ. ಮ್ಯಾಪ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ನೆನಪಿಡಿಯುತ್ತೆ ಪ್ರಿಯ ಸ್ನೇಹಿತರೆ. ನೋಡಿ ಇಲ್ಲಿ ಕರ್ನಾಟಕದ ನಗರ ಗ್ರಾಮೀಣ ಜನಸಂಖ್ಯೆ, ಅಂದ್ರೆ ಕರ್ನಾಟಕದಲ್ಲಿ ನಗರದಲ್ಲಿ ಗ್ರಾಮೀಣದಲ್ಲಿ ವಾಸ ಮಾಡುವ ಜನಸಂಖ್ಯೆ ಅಂತ ಬಂದಾಗ ನೋಡಿ, ನಗರದಲ್ಲಿ ಗ್ರಾಮೀಣದಲ್ಲಿ ಅಂತ ಬಂದಾಗ ಕರ್ನಾಟಕ ನಗರ ಮತ್ತು ಗ್ರಾಮೀಣ ಜನಸಂಖ್ಯೆ ನೋಡಿ. ನಗರದಲ್ಲಿ 33.99% ಇದೆ, ಗ್ರಾಮೀಣದಲ್ಲಿ 66.06% ಇದೆ. ಹೌದಾ? ಇದು 2001 2011 ಬಂದಾಗ 38.41.40 ಆಗಿದೆ. ಹೌದಾ? ಒಂದ್ ನಿಮಿಷ ಅಷ್ಟೇ ಇರಿ. ಒಟ್ಟಾರೆ ಜನಸಂಖ್ಯೆಯಲ್ಲಿ ನೋಡೋದಾದ್ರೆ, ಹಾ ಒಂದ್ ನಿಮಿಷ, ಏನೋ ಸ್ವಲ್ಪ ಮಿಸ್ ಉಳಿತಾ ಇದೆ ನನಗೆ. ಹಾ, 2001 ಇದು 2001 ಇದು 2001 ಇದು 2011 ಅಂದ್ರೆ 2001 66 ಇತ್ತು, ಈಗ 61 ಆಗ್ತಾ ಇದೆ. ನಗರಕ್ಕೆ ವಲಸೆ ಹೋಗ್ತಾ ಇದಾರೆ ಜನ, ಅನಿವಾರ್ಯ ಆರ್ಥಿಕ ರೀತಿಯಲ್ಲಿ. ಹೌದಾ? ನಗರಕ್ಕೆ ವಲಸೆ ಹೋಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಇದಾರೆ. ಸ್ವಲ್ಪ ಇಲ್ಲಿ ಏನಾಗ್ತಾ ಇದೆ, 5% ಈ ಕಡೆ ಬಂದಿದೆ. ಹೌದಾ? ಎಸ್ ಪ್ರಿಯ ಸ್ನೇಹಿತರೆ, ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಫಸ್ಟ್, ನಂತರ ಕಲಬುರಗಿ, ವಿಜಯಪುರ, ತುಮಕೂರು, ಯಾದಗಿರಿ. ಮೊದಲು ಕಲಬುರಗಿ ಇತ್ತ, ಯಾದಗಿರಿ ಪ್ರತ್ಯೇಕ ಆಯ್ತು. ಪ್ರತ್ಯೇಕ ಆಗಿದ್ದಕ್ಕ ಬೆಳಗಾವಿ ಫಸ್ಟ್ ಹೋಯ್ತು, ನಂತರ ಕಲಬುರಗಿ, ವಿಜಯ. ಅಪ್ಪ ಯಾಕೆ ಕೇಳಿದೆ ಗೊತ್ತೇನು, ಅವನು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಕೇಳಲ್ಲ, ಹೋಯ್ತದ ಕಾಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಅತಿ ದೊಡ್ಡ ಜಿಲ್ಲೆ, ಕರ್ನಾಟಕದ ಉದ್ದವಾದ ನದಿ, ಕರ್ನಾಟಕದ ಎತ್ತರವಾದ ಶಿಖರ, ಇವು ಬಿಟ್ಬಿಡ್ರಿ ನೀವು. ಅವನು ಹಿಂಗೇ ಪ್ರಶ್ನೆ ಕೇಳ್ತಾನ, ಕರ್ನಾಟಕದಲ್ಲಿ ಈ ಕೆಳಗೆ ಕೊಟ್ಟಿರುವ ಜಿಲ್ಲೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ, ದೊಡ್ಡದಿಂದ ಸಣ್ಣತನ ಬರಿಬೇಕಂತ ಅರ್ಥ. ಹೆಂಗ್ ಇವ್ ಉಲ್ಟಾ ಪಲ್ಟ ಮಾಡ್ಬಿಡ್ತಾರೆ ಕೊಟ್ಟು, ಬೆಳಗಾವಿ, ಕಲಬುರಗಿ, ವಿಜಯಪುರ, ತುಮಕೂರು, ಉತ್ತರ ಕನ್ನಡ ಕೊಟ್ಟು ಉಲ್ಟಾ ಪಲ್ಟ, ಕಲಬುರಗಿ, ವಿಜಯಪುರ, ತುಮಕೂರು, ಉತ್ತರ ಕನ್ನಡ, ಬೆಳಗಾವಿ, ಇಲ್ಲಾಂದ್ರೆ ಕಲಬುರಗಿ, ಬೆಳಗಾವಿ, ತುಮಕೂರು, ವಿಜಯಪುರ, ಉತ್ತರ ಕನ್ನಡ, ಹಿಂಗೆಲ್ಲ ಆಪ್ಷನ್ ಕೊಟ್ಟು ಇದರಲ್ಲಿ ಯಾವ್ದು ಸರಿ ಅಂದ್ಬಿಡ್ತಾನೆ. ಹುಷಾರಿರಿ, ವೆರಿ ಇಂಪಾರ್ಟೆಂಟ್. ಸ್ವಲ್ಪ 2-3 ಡಾಟಾಗಳನ್ನ ಕಲೆಕ್ಟ್ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಹೌದಾ? ಇಷ್ಟೇ, ಇದಿಷ್ಟೇ, ಇದು ಕರ್ನಾಟಕದಕ್ಕೆ ಸಂಬಂಧಪಟ್ಟ ಜನಗಳಿಗೆ ಇಷ್ಟು ಗೊತ್ತಿರಲಿ.
ಭಾರತದ ಜನಗಣತಿ ಆಲ್ರೆಡಿ ಸಂಪೂರ್ಣ ಇತಿಹಾಸದಿಂದ ಹೇಳ್ಕೊಂಡ್ ಬಂದಿದ್ದೀನಿ, ಮತ್ತೆ ಇದರ ಇತಿಹಾಸದಿಂದ ಹೇಳ್ಕೊಂಡ್ ಬರೋದೇನಿರಲ್ಲ, ಅದೇ ಇತಿಹಾಸನೇ ಇದಕ್ಕೆ ಅನ್ವಯ ಆಗುತ್ತೆ. ಅಲ್ಲಿ ನೋಡ್ಕೊಳ್ಳಿ ಭಾರತದ ಜನಗಣತಿ ಡಾಟಾ ಬಾರ ಇಂಪಾರ್ಟೆಂಟು. ಎಸ್ ಪ್ರಿಯ ಸ್ನೇಹಿತರೆ, ಥ್ಯಾಂಕ್ ಯು. ಎಲ್ಲರಿಗೂ ಶೇರ್ ಮಾಡಿ, ಮರೆಯಬೇಡಿ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಸ್ಪರ್ಧಾತ್ಮಕ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಪರಿಚಯವಾಗಬೇಕೆಂದು ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಧನ್ಯವಾದ.